ವಾ, ಇವತ್ತೇನು ಝೂನಲ್ಲಿ ಇರೋ ಪ್ರಾಣಿಗಳು ತೋರಿಸ್ತೀನಿ ಅನ್ಕೊಂಡಿದ್ದೀರಾ? ಸುಮ್ಕಿರುಗುರು, ಮೊದ್ಲೇ ವ್ಯೂಸ್ ಪರವ ಒದ್ದಾಡ್ತಾ ಇದ್ದೀನಿ, ಇನ್ನೇನ ಝೂ ಪ್ರಾಣಿಗಳು ತಗೊಂಡ್ಬಿಟ್ರೆ ಕನ್ನಡ ಯೂಟ್ಯೂಬ್ ಅಲ್ಲಿ ಓಡೋದೇ ಇಲ್ಲ. ಐ ಕ್ಲಾಸ್ ಅಂಡ್ ಐ ಕ್ಲೀಸ್, ಇವತ್ತು ಮತ್ತೆ ನಮ್ಮ ಪ್ರೀತಿಯ ಗೊಂಡೆಷ್ಟಾರ್ನ ಉರಿಯಕ್ಕೆ ಅಂತ ಕರ್ಕೊಂಬಂದಿದ್ದೀನಿ. ಅಯ್ಯೋ, ನಂಗೂ ಗೊತ್ತು, ಇದು 4ನೇ ಸತಿ ನನ್ನ ಚಾನೆಲ್ ನಲ್ಲಿ ಹಾಕೊಂಡವ್ರನ್ನ ಉರಿತಾ ಇರೋದು ಅಂತ. ನನಗಂತೂ ಒಂಥರ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ. ಹುಚ್ಚ ವೆಂಕಟ್ ಕಂಡ್ರೆ ಏನ್ ಮಾಡೋದು, ಚಂದಾದಾರರು ಉರಿಯಪ್ಪ ಇನ್ನೊಂದ್ಸತಿ, ಉರಿಯಪ್ಪ ಇನ್ನೊಂದ್ಸತಿ ಅಂತ ಹೇಳಿದ್ರು. ಬಟ್ ಇದೇ ಲಾಸ್ಟ್, ಇನ್ಮೇಲೆ ಸದ್ಯಕ್ಕಂತೂ ಉರಿಬಾರ್ದು. ಅಟ್ಲೀಸ್ಟ್ ಒಂದ್ ತಿಂಗ್ಳಾರು ಗ್ಯಾಪ್ ಕೊಡ್ಬೇಕು ಅಂತಿದ್ದೀನಿ ಹುಚ್ಚ ವೆಂಕಟ್ಗೆ, ನೋಡೋಣ ಅದು ಎಷ್ಟು ಗ್ಯಾಪ್ ಕೊಡ್ಬೋದು ಅಂತ. ಬಟ್ ಇವಾಗ ಅವ್ರು ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಒಂದಲ್ಲ ಗುರು 3 ಪ್ರೋಮೋ ಬಿಟ್ಟಿರೋದು ಒಂದೇ ದಿವಸದಲ್ಲಿ. ಅಣ್ಣನ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಪ್ರೋಮೋಗಳೆಲ್ಲ ರೆಕಾರ್ಡ್ ಬುಕ್ ಗಳಲ್ಲಿ ಅಚ್ಚ ಹಾಕ್ಬಿಟ್ಟಿದೆ. ಸ್ಯಾಂಡಲ್ವುಡ್, ಕಾಲಿವುಡ್, ಮಾಲಿವುಡ್, ಬಾಲಿವುಡ್, ಯಾಕೆ ಹಾಲಿವುಡ್ ನಲ್ಲೂ ಯಾರು ಒಂದೇ ದಿವಸದಲ್ಲಿ 3 ಪ್ರೋಮೋಗಳು ಬಿಟ್ಟಿಲ್ಲ? ದಿಸ್ ಇಸ್ ನಾಟ್ ಜಸ್ಟ್ ಅ ವರ್ಲ್ಡ್ ರೆಕಾರ್ಡ್, ದಿಸ್ ಇಸ್ ಆಲ್ ಟೈಮ್ ಯೂನಿವರ್ಸ್ ರೆಕಾರ್ಡ್. ಈ ರಿಜೆಕ್ಟ್ ಪಿಸಿ ಗೆ ಯಾವ ಪ್ರಾರಬ್ ನನ್ ಮಗ ಐಡಿಯಾ ಕೊಟ್ಟನೋ ಟೈಟಲ್ ಗಳು ಇಡಕ್ಕೆ ಗೊತ್ತಿಲ್ಲ. ಥಿಕ್ಲಾ ಹುಚ್ಚ ವೆಂಕಟ್ ಮೂವಿ ಪ್ರೋಮೋ 1 ಅಂತೆ, ನ್ಯೂ ಮೂವಿ ಥಿಕ್ಲಾ ಹುಚ್ಚ ವೆಂಕಟ್ ಪ್ರೋಮೋ 2 ಅಂತೆ, ಥಿಕ್ಲಾ ಹುಚ್ಚ ವೆಂಕಟ್ ನ್ಯೂ ಮೂವಿ ಪ್ರೋಮೋ 3 ಅಂತೆ. ಗುರು, ಒಂದೇ ಒಂದ್ ಪ್ರೋಮೋ ಬಿಟ್ಟಿದ್ರೆ ನಿನ್ ಟೈಟಲ್ ಬಾಕ್ಸ್ ಆಫೀಸ್ ಧೂಳಾಸುರ ಅನ್ನೋದ್ ಏನಾದ್ರು ಕಿತ್ಕೊಂಡ್ಬಿಡ್ತಾ ಇದ್ವೇನಪ್ಪ. ಯಾವ ಗುರು ಹಿಂಗ್ ಹಿಂಸೆ ಇತ್ತೀಯ ನಮ್ಗೆ? ಶುರುವಾಯ್ತ್ ಗುರು ಈ ಜುಗಾಂಡ್ ನನ್ ಮಗನ್ ಸಿಡಿಲ್ ಬಡಿಯೋ ಎಫೆಕ್ಟು. ಹಳೆ ವಿಡಿಯೋ ಇಂದ ನನ್ ಮಗ ಸಿಡಿಲ್ ಬರ್ಸಿ 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 ಬ್ಯಾಕ್ ಗ್ರೌಂಡ್ ಅಲ್ಲಿ ಕಿವಿಲ್ ರಕ್ತ ಬರೋದೊಂದ್ ಬಾಕಿ. ನನ್ ಮಗನ್ ಅವಾಳ್ನಿಂದ ಸಿಡ್ಲು ಬರ್ತಾ ಇದೆ, ಒಂದ್ ಅನಿನಾರು ಬೀಳೋದಲ್ವಾ ಅಲ್ಲಿ? ಅತ್ಲಾಗ ಕ್ಲಾಬ್ ಬೋರ್ಡ್ ಗಾರು ಸಿಡ್ಲು ಬರೋದ್ ನೆಗದ್ ಬಿದೋಬಾರ್ದ. ಶುರುವಾಯ್ತು ಗುರು, ಮತ್ತೆ ಆ ತೋಳಕ್ ಹೋಗೋದು ಮತ್ತೆ ಸಿಡ್ಲು ಬಡಿಯೋದು. ಆ ಕ್ಲಾಬ್ ಬೋರ್ಡ್ ಪಕ್ಕ ಇರೋ ಕಿತ್ತೋಗಿರೋ ಚಪ್ಪಲಿ ತಗೊಂಡು ಆ BGM SFX ಕೊಟ್ಟವಂಗೆ ಪಟ ಪಟ ಅಂತ ಹಾಕ್ಬೇಕು. ಅದೇನ್ ಗುರು ಬ್ಯಾಕ್ ಗ್ರೌಂಡ್ ಅಲ್ಲಿ ಗೂಬೆ ಕೂಗೋ ನಾಯ್ಸು? ಇನ್ನು ನೀನು ಗೂಬೆ ಆತ್ಮ ಬಿಟ್ಟಿಲ್ವೇನಪ್ಪ? ಏನ್ ಡಿಗ್ರೇಡ್ ಮಾಡ್ತಾ ಇದೀರ ಅಣ್ಣನ? ಅಣ್ಣನ್ ಗೂಬೆ ಆತ್ಮ ಬಿಟ್ಬಿಟ್ಟು ಇವಾಗ ಹಂದಿ ಆತ್ಮ ಬಂದು ತಿರುಪೆ ಮೇಲೆ ಬಿತ್ಕೊಂಡಿದೆ. ಗೂಬೆ ಆತ್ಮದ ಏನಕ್ಕೆ ಎಫೆಕ್ಟ್ಸ್ ಕೊಡ್ತಾ ಇರೋದು? ಹಂದಿ ಎಫೆಕ್ಟ್ಸ್ ಹಾಕ್ರು. ನೋಡ್ರು ನೋಡ್ರು, ಸುತ್ತ ಎಲ್ಲ ತಿರ್ಪೆ ಇದ್ರು ನೊಣಗಳೆಲ್ಲ ಅಣ್ಣನ್ ಮುಖಾನೇ ಮುತ್ಕೊಂತ ಇದಾವಲ್ಲ. ನಾರ್ತಾ ಇರ್ಬೇಕು, ನನ್ನ ಮಗ ಸ್ನಾನ ಮಾಡಿ ತಿಂಗಳಾನ್ಗಟ್ಲೆ ಆಗಿರ್ಬೇಕು. ಏನ್ ಇಮ್ಯಾಜಿನೇಷನ್ ಗುರು, ಅಣ್ಣಂದು ಕಾರ್ಪೊರೇಷನ್ ತೊಟ್ಟಿಲು ಸಿಂಹ ಹುಲಿ ಗರ್ಜನೆ. ಅಣ್ಣನೇ ಕೊಳ್ಳಿ ದೆವ್ವ ಇದ್ದಂಗ ಅವನೇ, ಜೊತೆ ಭೂತದ ಬ್ಯಾಕ್ ಗ್ರೌಂಡ್ ಸೌಂಡ್ ಬೇರೆ. ಇವನ್ SFX ಇವನ್ ಬೆವರಾಕ. ಕೊನೆಗೂ ಆ ತಿರ್ಪೆಲ್ ಸಿಕ್ಕಿರೋ BD ಒಡೆದು ಮುಗಿಸ್ತಾ. ಲೋ ಜಡ ನನ್ ಮಗನೇ, ಪೊರ್ಕಿ ಹುಚ್ಚ ವೆಂಕಟ್, ಥಿಕ್ಲಾ ಹುಚ್ಚ ವೆಂಕಟ್ ಅನ್ಕೊಂಡ ಬದಲು ಹೊಗೆ ಹುಚ್ಚ ವೆಂಕಟ್ ಅಂತ ಇಟ್ಕೋ. ಹೆಂಗಿದ್ರು ನಿನ್ ಮೂವಿಗಳೆಲ್ಲ ಹೊಗೆ ಹಾಕಿಸ್ಕೊಂತಾನೆ ಇರ್ತವೆ, ನೀನೇ ದೊಡ್ಡ ಹೊಗೆ ನನ್ ಮಗ. ಏಯ್ ಏಯ್ ಅಣ್ಣ, ಮಾಸಿರೋ ಮಾಸಿರೋ ಲುಕ್ ಅಬ್ಬಾ. ಆಯ್ತಾಯ್ತು, ಸರಿ ಸರಿ, ಪದೇ ಪದೇ ನೀನ್ ತೆಗೆದು ತೋರಿಸ್ಬೇಡ ನಿನ್ ಲಾಂಗ. ಲೋ ಡಿಂಬ, ಅದ್ ಹೆಂಗಲ್ಲ, ಏರ್ ಅಲ್ಲಿ ನಿನ್ ಮೆಟಲ್ ನ ಮೂವ್ ಮಾಡಿದ್ರೆ ಸೌಂಡ್ ಬರುತ್ತೆ. ಥೂ, ನಿನ್ SFX ಗೆ ಅಷ್ಟ್ ಬೆಂಕಿ ಹಾಕ. ಗುರು, ನೀನ್ ಉಚ್ಚೆಯನ್ನ ಒಡ್ದೋಗಿರೋ ಬಾಟಲ್ ಅಲ್ಲಿ ಒಯ್ದು ಆಮೇಲೆ ನಿನ್ ಲಾಂಗಿಗೆ ಅಭಿಷೇಕ ಮಾಡೋ ಬದಲು ಡೈರೆಕ್ಟ್ ಆಗಿ ಒಯ್ಬೋದಾಗಿತ್ತಲ್ಲ ಗುರು ಲಾಂಗ್ ಮೇಲೆ. ಏನ್ ಬಾಟ್ಲಿಂದ ಬಂದ್ರೇನೆ ತೀರ್ತಾನ? Thank you.
ಸದ್ಯ ಗುರು ಈ ಕಿಶ್ಕು ಪ್ರೊಮೋ ಮುಗೀತು. ನಂಗೆ ಏನಪ್ಪ ಅರ್ಥ ಆಗಿದ್ದು ಈ ಪ್ರೊಮೋ ಇಂದ ಅಂದ್ರೆ, ಮೋಸ್ಟ್ಲಿ ಹುಚ್ಚಾ ವೆಂಕಟ್ ಅವರು ತಿರುಪಾಯಿಯವರಾಗಿರ್ತಾರೆ. ಅವಾಗ ಅವಾಗ ಅವ್ರ ಬಾಡಿ ಮೇಲೆ ಹುಲಿ, ಸಿಂಹ, ಹಂದಿ, ಗೂಬೆ, ನರಿ, ತೋಳ, ನಾಯಿ ಆತ್ಮಗಳೆಲ್ಲ ಬರ್ತಾ ಇರುತ್ತೆ. ಅರ್ಧ ಸೇದಿರೋ ಬೀಡಿ ಏನಾರು ಸಿಕ್ಕಿದ್ರೆ ತಿರುಪೆನಲ್ಲಿ ಅದನ್ನ ದಮ್ಮಿಳಿತಾರೆ. ಇನ್ನೇನಾರು ಹೊಡೆದಾಗಿರೋ ಬಾಟ್ಲುಗಳು ಸಿಕ್ಕಿದ್ರೆ ಅದ್ರಲ್ಲಿ ಹುಚ್ಚೆ ಹೊಯ್ದ್ಬಿಟ್ಟು ಇಟ್ಕೊಂಡಿರ್ತಾರೆ. ಅವಾಗ ಅವಾಗ ಅವ್ರಿಗೆ ಸಿಗೋ ತುಕ್ಕಿಡ್ದಿರೋ ತಗಡ್ ಐಟಮ್ಗಳಿಗೆಲ್ಲ ಅದೇ ಹುಚ್ಚೆನಲ್ಲಿ ಅಭಿಷೇಕ ಮಾಡ್ತಾರೆ. ಇನ್ ಮಕ್ಳು ಆಟ ಆಡೋ ಆಟ ಸಾಮಾನ್ ಏನಾರು ಸಿಕ್ಕಿದ್ರೆ ಅದನ್ನ ಪದೇ ಪದೇ ನೋಡ್ಕೊಂಡು ಖುಷಿ ಪಡ್ತಾರೆ. ಮಧ್ಯದಲ್ಲಿ ಒಂದ್ ಆತ್ಮದಿಂದ ಇನ್ನೊಂದ್ ಆತ್ಮ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ತಿರುಪೆ ಮೇಲೆ ಹೆಗ್ಣತರ ಬಿತ್ಕಂತಾರೆ. ಈ ಪ್ರೊಮೋನಲ್ ಹೈಲೈಟ್ ಅಂದ್ರೆ ಅಣ್ಣ ಬೀಡಿ ಹೊಡಿಯೋದು, ಅಣ್ಣಂಗಿರ ಸ್ಟೈಲು, ಆ ಗತ್ತು, ಯಾವ ನನ್ ಮಗನು ಆತರ ಬೀಡಿ ಹೊಡಿಯಕ್ಕಾಗಲ್ಲ. ಅಣ್ಣ ಹೈಯೆಸ್ಟ್ ಬಜೆಟ್ ಗ್ರಾಫಿಕ್ ಫಿಲಮ್ ಬಿಡ್ತೀನಿ ಅಂದಿದ್ರು, ಅದ್ರ ಬದಲು ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಬಿಟ್ಬಿಡಿ ಯಾರ ಅಣ್ಣ. ಅರ್ಬಕ್ಕೊಂದು ನೆಕ್ಸ್ಟ್ ಪ್ರಾಜೆಕ್ಟ್ ಕೇಳಿದ್ರೆ ತಲೆ ಗಿರ್ರಂದೋಯ್ತದೆ. ಫಸ್ಟ್ ಟೈಮ್ ಐ ಆಮ್ ಆಕ್ಟಿಂಗ್ ಆಸ್ ಅ ಸೈಂಟಿಸ್ಟ್. ಅದಕ್ಕೆ ಕಂಡ್ರು ನಿಮ್ಗೆ ಕೊಬ್ಬು ಜಾಸ್ತಿ. ನಾನು ಪಾಪ ಜನಗಳ ಅಂತ ಹೋದ್ರೆ ನೀನ್ ನಕರ ಮಾಡ್ತೀಯ. ಅದಕ್ಕೆ ನಾನು ಅವಾಗ ದೆವ ಬಂದಂಗ ಆಡದನ್ನೇ ನೀವು ಮುಚ್ಕೊಂಡಿರೋದು ಅಲ್ವಾ? ಅಯ್ಯೋ ಹೋಗ್ಲಿ ಬಿಡಿ ಸರ್, ಏನೋ ಪ್ರೀತಿ ಸ್ವಲ್ಪ ಕಳಾಯಿಸ್ತೀವಪ್ಪ. ಸಲ್ಮಾನ್ ಖಾನ್ ಹೃತಿಕ್ ರೋಷನ್ ನ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಬರೋದು ಹುಚ್ಚ ವೆಂಕಟ್. ಅಲ್ಲ ಅಣ್ಣನ್ ಮಕ್ಕಳ ಖುಷಿ ನೋಡ್ರು. ಹುಚ್ಚ ವೆಂಕಟ್ ಮದುವೆ ಆದ್ರೆ 1,500 to 2,000 ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೋತಾರೆ ಅಂತ ಒಂದು ಸಮೀಕ್ಷೆ ಹೇಳುತ್ತೆ. ಇನ್ನೊಂದ್ ಸಮೀಕ್ಷೆನಲ್ಲಿ ಮಿನಿಮಮ್ 5-6 crore ಜನ ಹುಚ್ಚ ವೆಂಕಟ್ಟು ದಯವಿಟ್ಟು ಫಿಲಂ ಮಾಡ್ಬೇಡಪ್ಪ, ನಮ್ಮನ್ ಗೋಳಿಕೊಂಬೇಡಪ್ಪ ಅಂತ ಹೇಳ್ತಾರೆ. SFX ಗುರು, ಆ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ಎಡಿಟ್ ಮಾಡ್ಬೇಕಾರೆ ತಲೆನೋವು ಬರುತ್ತೆ. ಎಷ್ಟ್ ಸತಿ ನೋಡಿರ್ಬೇಡ ನಾನು ಎಡಿಟ್ ಮಾಡ್ಬೇಕಾರೆ ಅದನ್ನ. ನೀವೇನೋ 8 to 9 ನೋಡ್ಬಿಡ್ತೀರಾ, ನಾನದನ್ನ 100 ನೋಡಿದೀನಿ ಎಡಿಟ್ ಮಾಡ್ಬೇಕಾರೆ. ಅದಕ್ಕೆಲ್ಲ ಜೋಡಿಸ್ಬೇಕಾರೆ ತಲೆ ಎಲ್ಲ ನೋವು ಬರ್ದಿದೆ ಗುರು. ನಿಜವಾಗ್ಲೂ ಹೇಳ್ತೀನಿ ಅಪ್ಪ, ಹುಚ್ಚ ವೆಂಕಟ್ಟು ದಯವಿಟ್ಟು ಏನಾದ್ರು ಬೇರೆ ಕೆಲಸ ಮಾಡಿ ಸರ್, ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ಆಮೇಲೆ ಮತ್ತೆ ಬಂದು ಬೆಂಗಳೂರಿಗೆ ತೂ ತೂ ಅಂತ ಬೈಬೇಡಿ. ಅದಕ್ಕೆ ನನಗೆ ಸಖತ್ ಏರೋದು ನಿಮ್ಮೇಲೆ ನನಗೇನು ಬೇಜಾರೇನಿಲ್ಲ, ಬಟ್ ಹಿಂಗೆಲ್ಲ ಬೈಬೇಡಿ ನಮಗೆ ಇಂಥ ಫಿಲಮ್ ತೋರಿಸ್ಬಿಟ್ಟು. ಸರಿ, ಇನ್ಮೇಲಾರು ಒಳ್ಳೇದೇನೋ ಮಾಡ್ತಾರೆ, ಹೊಸ ಏನೋ ಪ್ರಾಜೆಕ್ಟ್ ಮಾಡ್ತಾ ಇರತ್ತೆ. ಒಳ್ಳೆ ಹುಡುಗ ಪ್ರಥಮ ಅವ್ರ ಜೊತೆ ಆಲ್ ದ ಬೆಸ್ಟ್ ಹುಚ್ಚ ವೆಂಕಟ್ ಅವರೇ, ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್ ನಿಮಗೆ. ಅಷ್ಟೇ ನಾನು ಹೇಳಕ್ಕದು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಸರಿ, ನಾನು ಮಾಡ್ತಾ ಇರೋ ಕಾಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಇದ್ರೆ ಕೆಳಗಡೆ ಕೆಂಪು ಬಟನ್ ಇದೆಯಲ್ಲಪ್ಪ ಸಬ್ಸ್ಕ್ರೈಬ್, ಹೊಡೀರಿ ಹೊಡೀರಿ ಅದನ್ನ, ಚೆನ್ನಾಗಿ ಹೊಡೀರಿ. ಜಾಸ್ತಿ ಸಬ್ಸ್ಕ್ರಿಪ್ಷನ್ ಬೇಕು ನನಗೆ ಜಾಸ್ತಿ ಬೇಕು, ಬೇಕು ನನಗೆ ಬೇಕು ಅಷ್ಟೇ. ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು 9,000 ಸಬ್ಸ್ ಇದ್ರು, ಇವಾಗ ಇದೇ ಮೋಸ್ಟ್ಲಿ ಲಾಸ್ಟ್ ಬಿಟ್ಟು ಈ ವಿಡಿಯೋನಲ್ಲಿ 10,315 ಸಬ್ಸ್ಕ್ರೈಬರ್ಸ್ ಇದಾರೆ. ಈಗ 10,000 ಅಕ್ರಾಸ್ ಮಾಡಿಬಿಟ್ವಿ, ಎಸ್ ಸೂಪರ್. ಇದು ಕನ್ನಡನಲ್ಲಿ 10,000, 5,000 ದಾಟಲ್ಲ ಅನ್ಕೊಂಡಿದ್ದೆ, ಈಗ 10,000 ಮಾಡಿಬಿಟ್ಟಿದ್ದೀರಾ. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀವೆಲ್ಲ ಶೇರ್ ಮಾಡ್ತಾ ಇದ್ದೀರಾ, ಶೇರ್ ಮಾಡೋದ್ರಿಂದಾನೇ ನಮ್ಗೆ ಜಾಸ್ತಿ ಸಬ್ಸ್ ಬರೋದು, ಯಾಕಂದ್ರೆ ಯಾರಿಗಾರು ಇಷ್ಟ ಆದರೆ ಅವ್ರು ಸಬ್ಸ್ ಮಾಡ್ತಾರೆ. ಸೊ ಹಿಂಗೆ ನನ್ನ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಹತ್ರ ಏನಾದ್ರು ಸಜೆಷನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕೆಳಗಡೆ ಹಾಕಿ. ಆಮೇಲೆ ನೀವು ನನ್ನ ಫೇಸ್ಬುಕ್ ಅಲ್ಲಿ ಕೂಡ ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಬೋದು, ಲೈಕ್ ಮಾಡ್ಬೋದು, ಅಲ್ಲಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು. ಆಮೇಲೆ ಟ್ವಿಟರ್ ಅಲ್ಲೂ ನೀವು ಫಾಲೋ ಮಾಡ್ಬೋದು. ಟ್ವಿಟರ್ ಅಲ್ಲಿ ಯೂಶಲಿ ಪಾಲಿಟಿಕ್ಸ್ ಎಲ್ಲ ಈಸಿ ಟ್ರ್ಯಾಕ್ ಮಾಡಕ್ಕೆ. ನಿಮ್ಮ ಹತ್ರ ಇನ್ನೂ ಏನಾದ್ರು ಐಡಿಯಾಸ್ ಇದ್ರೆ, ನಿಮ್ಮ ಹತ್ರ ವಿಡಿಯೋಸ್ ಇದ್ರೆ, ರೋಸ್ಟ್ ಮಾಡಬೇಕು ಅಂತ ಇದ್ರೆ, ದಯವಿಟ್ಟು ಆ ಲಿಂಕ್ನ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅದು ಸ್ಪ್ಯಾಮ್ ಬಾಕ್ಸ್ ಕೊಟ್ಟೋಗುತ್ತೆ, ನನಗೆ ಸಿಗಲ್ಲ. ಇಮೇಲ್ ಐಡಿನೂ ಕೆಳಗಡೆ ಇದೆ, ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ಗೆ ಎಷ್ಟಾಗತ್ತೋ ಅಷ್ಟು ನಿಮ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಥ್ಯಾಂಕ್ಸ್, ಒಳ್ಳೆ ಸಪೋರ್ಟ್ ಇದೆ, ನಂಗೆ ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು.
ಇಷ್ಟೊಂದು ಸಪೋರ್ಟ್ ಮಾಡಿದೀರಾ, ನಾನು ಮುಂಚೆಯಿಂದಾನು ವಿಡಿಯೋಸ್ ಮಾಡ್ಕೊಂಡ್ ಬರ್ತೇನೆ, ಬಟ್ ಏನೋ ಬ್ರೇಕ್ ಥ್ರೂ ವಿಡಿಯೋ ಅಂತ ಒಂದ್ ಎರಡು ಮೂರು ಇರುತ್ತೆ, ಅದರಲ್ಲಿ ಹುಚ್ಚಾ ವೆಂಕಟಿಗೆ ನಾನು ನಿಜವಾಗ್ಲೂ ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕು. ಹುಚ್ಚಾ ವೆಂಕಟ್ ಅಭಿಮಾನಿಗಳು ನನಗೇನು ಧಮಕಿ ಹಾಕಿಲ್ಲ ಅಂದ್ರೆ ಅಂತ ಒಳ್ಳೆ ವಿಡಿಯೋ ಬರ್ತಾ. ಸೊ ಹುಚ್ಚಾ ವೆಂಕಟ್ ಅಭಿಮಾನಿಗಳಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕೆಟ್ಟಾಗೆಲ್ಲ ಧಮಕಿ ಹಾಕೋದೆಲ್ಲ ಮಾಡಕ್ ಹೋಗ್ಬಿಡಿ, ಅದೆಲ್ಲ ವರ್ಕೌಟ್ ಆಗಲ್ಲ. ದಯವಿಟ್ಟು ನಿಮ್ದೇನಿದೆ ಕನ್ಸ್ಟ್ರಕ್ಟಿವ್ ಕೆಲಸ ಅದನ್ನ ಮಾಡಿ, ಒಳ್ಳೆ ಕೆಲಸ ಮಾಡಿದ್ರೆ ಇದು ಗ್ಯಾರಂಟಿ ಅಪ್ರಿಶಿಯೇಷನ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಆರಾಮಾಗಿರಿ, ಎಲ್ಲರೂ ಚೆನ್ನಾಗಿರಿ, ನೆಕ್ಸ್ಟ್ ವೀಕ್ ತುಂಬಾ ಪ್ರೊಡಕ್ಟಿವ್ ಆಗಿರಿ, ನೆಕ್ಸ್ಟ್ ವೀಕ್ ಸಿಗೋಣ. ಆಲ್ರೈಟ್, ಸಿ ಯು, ಬಾಯ್.